ಪ್ಲಸ್ ವಾರ್ತೆಗೆ ಸ್ವಾಗತ. ಉತ್ತರ ಕನ್ನಡ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಣಪತಿ ಉಳುವೇಕರ್ ಗೆಲುವು, ಕಾರ್ಯಕರ್ತರಲ್ಲಿ ಸಂಭ್ರಮ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಣಪತಿ ಉಳುವೇಕರ್ ಪ್ರತಿಸ್ಪರ್ಧಿ ಭೀಮಣ್ಣ ನಾಯ್ಕ್ ವಿರುದ್ಧ 183 ಮತಗಳ ಅಂತರದಿಂದ ವಿಜಯ ಸಾಧಿಸಿದ್ದಾರೆ. ಒಟ್ಟು 2907 ಮತಗಳಲ್ಲಿ ಗಣಪತಿ ಉಳುವೇಕರ್ 1514 ಮತ ಪಡೆದಿದ್ದರೆ ಕಾಂಗ್ರೆಸ್ನ ಅಭ್ಯರ್ಥಿ ಭೀಮಣ್ಣ ನಾಯ್ಕ್ 1331 ಮತ ಪಡೆದಿದ್ದಾರೆ. ಕೊನೆಯವರೆಗೂ ಕಾಂಗ್ರೆಸ್ ಬಿಜೆಪಿ ನಡುವೆ ಏರ್ಪಟ್ಟಿದ್ದ ಕಳೆದ ಬಾರಿ ವಿಧಾನಪರಿಷತ್ ಚುನಾವಣೆಯಲ್ಲಿ ಸೋಲಿಕೊಂಡ ಉಳುವೇಕರ್ ಈ ಬಾರಿ ಗೆಲ್ಲುತ್ತಿದ್ದಾರೆ. ಅಭ್ಯರ್ಥಿ ಸೋಮಶೇಖರ್ 1 ಮತ, ಈಶ್ವರಗೌಡ 4 ಮತ, ದತ್ತಾತ್ರೇಯ ನಾಯ್ಕ 4 ಮತ ಪಡೆದರು. ಈ ಸಂದರ್ಭದಲ್ಲಿ ವಿಜಯ ಸಾಧಿಸಿದ ಗಣಪತಿ ಉಳುವೇಕರ್ ಜಿಲ್ಲೆಯ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹೇಳಿದರು. ಹಾಗೂ ನನ್ನ ಪರ ಶ್ರಮಿಸಿದ ಕಾರ್ಯಕರ್ತರಿಗೆ, ಶಾಸಕರಿಗೆ ಹಾಗೂ ಮತದಾರರಿಗೆ ಧನ್ಯವಾದ ಹೇಳಿದರು. ಬಳಿಕ ವಿಜಯೋತ್ಸವ ಆಚರಿಸಲಾಯಿತು. ಏನು ಮತ ಹಾಕಿದ್ದಾರೆ ಅವರಿಗೆ ನಾನು ಮೊದಲೇದಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಅದರಂತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಈ ಗೆಲುವಿಗೆ ಶಾಸಕರು, ಮಂತ್ರಿಗಳು ಹಾಗೂ ಸಂಸದರು ಹಾಗೆ ಸಭಾಪತಿಗಳು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರು ಎಲ್ಲರೂ ಸಮ್ಮಪಟ್ಟು ಇವತ್ತು ಗಣಪತಿ ಉಳುವೇಕರನ್ನು ಗೆಲ್ಲಿಸಿದ್ದಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳ್ತಾ, ಮತ್ತು ನಾನು ಇವತ್ತು ಏನು ಆಯ್ಕೆ ಆಗಿದ್ದೇನೆ, ನಾನು ಹೆಚ್ಚಿನ ಸಮಯ ನಗರಸಭೆಗಾಗಲಿ, ಪುರಸಭೆಗಾಗಲಿ, ಗ್ರಾಮ ಪಂಚಾಯತಿಗಾಗಲಿ ಪ್ರತಿಯೊಂದು ಕಡೆ ಭೇಟಿ ಪಟ್ಟು ಅಲ್ಲಿನ ಸಮಸ್ಯೆಗೆ ನಾನು ಸ್ಪಂದಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಈ ಕಾರವಾರ ಉಪಕಲ ಕ್ಷೇತ್ರದ ಶಾಸಕರಿದ್ದಾರೆ, ದಿನಕರ್ ಕುಂಟಾ ಕ್ಷೇತ್ರದ ಶಾಸಕರಿದ್ದಾರೆ, ಭಟ್ಕಳ ಕ್ಷೇತ್ರದ ಶಾಸಕರಿದ್ದಾರೆ, ಅವರೊಟ್ಟಿಗೆ ಚರ್ಚೆ ಮಾಡಿ ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು, ಹೆಚ್ಚಿನ ಅನುದಾನ ತರುವಂಥ ಪ್ರಯತ್ನ ನಾನು ಮಾಡ್ತೇನೆ ಅಂತ ಹೇಳಿದೆ. ಗೆಲುವಿನ ಅಂತರ ಬಗ್ಗೆ ನಮಗೆ ತೃಪ್ತಿ ಇದೆ, ಯಾಕಂದರೆ ಈಗಾಗಲೇ ಮತ 1584 ಮತ ಬಿದ್ದದೆ ನಮಗೆ ತೃಪ್ತಿ. ನಮಗೆ 1700-800 ಮತ ಬೀಳಬೇಕಂತ ನಾವು ಆ ಒಂದು ಆ ಇದರಲ್ಲಿ ಇದ್ದು ಅದರಲ್ಲಿ ಇಷ್ಟು ಬಿದ್ದದೆ ನಮಗೆ ತೃಪ್ತಿ ಇದೆ, ಮತ್ತು 183 ಲೀಡ್ ಇದೆ ನಮ್ಗೆ ಅಂತ ತೃಪ್ತಿ ಇದೆ. ಗೆಲುವಿಗೆ ಜನತಾ ಪಾರ್ಟಿಯ ಸಂಘಟನೆ ಮತ್ತು ಎಲ್ಲ ಶಾಸಕರ ಮತ್ತು ಮಂತ್ರಿಗಳ, ಸಂಸದರ ಮತ್ತು ಸಭಾಪತಿಯ ಒಂದು ಶ್ರಮಕ್ಕೆ ಈ ಗೆಲುವು ನಿಶ್ಚಿತ. ಬೇಲೂರಿನ ಶ್ರೀ ಬಿಂದು ಮಾಧವ ವಾರ್ಷಿಕ ಜಾತ್ರಾ ಮಹೋತ್ಸವ ನಿಮಿತ್ತ ಗ್ರಾಮಸ್ಥರಿಂದ ಹಗರಣ ಪ್ರದರ್ಶನ. ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಲೂರಿನ ಶ್ರೀ ಬಿಂದು ಮಾಧವ ವಾರ್ಷಿಕ ಜಾತ್ರಾ ಮಹೋತ್ಸವವು ಶನಿವಾರದಂದು ಅದ್ಧೂರಿಯಾಗಿ ನಡೆಯಿತು. ಬೆಳಗ್ಗೆಯಿಂದ ದೇವರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೇಲೂರು ಗ್ರಾಮಸ್ಥರು ತಮ್ಮ ಸ್ವಂತ ಹಣದಿಂದ ಜಾನಪದ ಮನರಂಜನೆದೊಂದಿಗೆ ಹಗರಣವನ್ನು ಜನರಿಗೆ ಇಷ್ಟವಾಗುವಂತೆ ಪ್ರದರ್ಶನವನ್ನು ಮಾಡಿದ್ದರು. ಹಗರಣದಲ್ಲಿ ವಿವಿಧ ಬಗೆಯ ಪ್ರಾಣಿಗಳು ಹಾಗೂ ಮಕ್ಕಳ ಕಡೆಯಿಂದ ಕೊರೋನಾ ಜಾಗೃತಿ ಮೂಡಿಸುವಂತಹ ಚಿತ್ರಗಳನ್ನು ಪ್ರದರ್ಶಿಸಿ ಜನರ ಮೆಚ್ಚುಗೆಗೆ ಪಾತ್ರರಾದರು. ದೇವರ ಮಹಾಪೂಜೆ ಆದ ನಂತರ ಗ್ರಾಮಸ್ಥರ ವತಿಯಿಂದ ಮರಳಿ ಮಿಂಚಿದ ಮುತ್ತೈದೆ ಎಂಬ ಸುಂದರ ಸಾಮಾಜಿಕ ಕನ್ನಡ ನಾಟಕವು ಪ್ರದರ್ಶನಗೊಂಡಿತು. ಸರ್ವೋಪಚಾರಾರ್ಥೆ
ಗಬ್ಬೆದ್ದು ನಾರುತ್ತಿರುವ ದಾಂಡೇಲಿಯ ಬಸ್ ನಿಲ್ದಾಣದ ಸುಲಭ ಶೌಚಾಲಯದ ಆವರಣ ಅದು ಇತ್ತೀಚಿನ ಕೆಲ ವರ್ಷಗಳ ಈಚೆಗೆ ನಿರ್ಮಿಸಿದ ಸುಲಭ ಶೌಚಾಲಯ ಆದರೇನು ನಿರ್ಮಿಸಿ ಅದರ ಗುತ್ತಿಗೆ ಹಣ ಪಡೆದು ಸ್ವಲ್ಪ ಸಮಯದಲ್ಲೇ ತ್ಯಾಜ್ಯ ಸರಬರಾಜು ಮಾಡುವ ಪೈಪುಗಳು ಜಾಮ್ ಆಗಿ ತ್ಯಾಜ್ಯ ನೀರು ಹೊರಗಡೆ ಹರಿದು ಬರುವಂತಾಗಿದೆ ಹೊರಗಡೆಯಿಂದ ಸೂಪರ್ ಎನ್ನುವಂತಹ ಸುಲಭ ಶೌಚಾಲಯ ಆದರೇನು ಅಜ್ಜಿಗೆ ಮಧುಮಗಳಂತೆ ಶೃಂಗಾರ ಮಾಡಿದ ಸ್ಥಿತಿ ಇಲ್ಲಿನದು ಶೌಚಾಲಯದ ತ್ಯಾಜ್ಯ ಸರಬರಾಜು ಆಗುವ ಪೈಪ್ ಜಾಮ್ ಆಗಿ ತ್ಯಾಜ್ಯ ಹೊರಗಡೆ ಬರುತ್ತಿರುವುದರಿಂದ ಶೌಚಾಲಯದ ಸುತ್ತಮುತ್ತಲು ಗಬ್ಬೆದ್ದು ನಾರುವ ಸ್ಥಿತಿ ಇದೆ ಇದರ ಹತ್ತಿರದಲ್ಲೇ ವಿವಿಧ ಮಳಿಗೆಗಳು ನಗರಸಭೆಯ ಮಳಿಗೆಗಳು ಕೂಡ ಇವೆ ಇಲ್ಲಿಯ ಅಸ್ವಚ್ಛತೆ ಅವರಿಗೆಲ್ಲ ರೋಗ ಭಯವನ್ನ ಕಾಡುವಂತಾಗಿದೆ ಸಾರಿಗೆ ಘಟಕದವರು ಈ ಬಗ್ಗೆ ಅಗತ್ಯ ಕ್ರಮವನ್ನ ಕೈಗೊಂಡು ದುರಸ್ತಿ ಮಾಡುವುದರ ಮೂಲಕ ಸುಲಭ ಶೌಚಾಲಯವನ್ನ ಸ್ವಚ್ಛ ಶೌಚಾಲಯವನ್ನಾಗಿ ಪರಿವರ್ತಿಸಬೇಕಾಗಿದೆ ದಾಂಡೇಲಿಯ 14ನೇ ಬ್ಲಾಕಿನ ರಸ್ತೆ ಸರಿಪಡಿಸದಿದ್ದಲ್ಲಿ ಯುಜಿಡಿ ಗುತ್ತಿಗೆ ಸಂಸ್ಥೆಯ ಕಚೇರಿಯ ಮುಂದೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಸ್ಥಳೀಯರು ದಾಂಡೇಲಿ ನಗರದ 14ನೇ ಬ್ಲಾಕಿನ ರಸ್ತೆ ತೀವ್ರವಾಗಿ ಹದಗೆಟ್ಟಿದ್ದು ಯುಜಿಡಿ ಕಾಮಗಾರಿ ಸಂಸ್ಥೆಯವರು ಪೈಪ್ಲೈನ್ ಅಳವಡಿಕೆಗಾಗಿ ರಸ್ತೆಯನ್ನಾಗೆದು ಪೈಪ್ಲೈನ್ ಅಳವಡಿಸಿ ಮುಚ್ಚಿ ಅದರ ಮೇಲೆ ಜಲ್ಲಿಕಲ್ಲುಗಳನ್ನು ಹಾಕಿದ್ದರೂ ರಸ್ತೆ ಮಾತ್ರ ಇದುವರೆಗೆ ದುರಸ್ತಿ ಮಾಡಿಲ್ಲ ಪರಿಣಾಮವಾಗಿ ಪ್ರತಿನಿತ್ಯ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯ ಮಾಡಿಕೊಳ್ಳುತ್ತಿರುವುದು ಸಾಮಾನ್ಯವಾಗಿದೆ ರಸ್ತೆ ಪೂರ್ಣವಾಗಿ ಹದಗೆಟ್ಟಿದ್ದು ಈ ಬಗ್ಗೆ ಯುಜಿಡಿ ಗುತ್ತಿಗೆ ಸಂಸ್ಥೆಯವರಿಗೆ ಸಾಕಷ್ಟು ಬಾರಿ ಗಮನಕ್ಕೆ ತಂದರೂ ಕ್ರಮವನ್ನು ಕೈಗೊಂಡಿಲ್ಲ ವಾರದೊಳಗೆ ರಸ್ತೆ ದುರಸ್ತಿ ಮಾಡದಿದ್ದಲ್ಲಿ ಯುಜಿಡಿ ಗುತ್ತಿಗೆ ಸಂಸ್ಥೆಯ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗುವುದೆಂದು ಸೋಮವಾರ ಮಾಧ್ಯಮದ ಮೂಲಕ ಸ್ಥಳೀಯರು ಎಚ್ಚರಿಕೆಯನ್ನು ನೀಡಿದ್ದಾರೆ ಅವ್ರು ನೋಡಿದ್ರೆ ಹೋಗ್ಬಿಟ್ರೆ ಮಾಡಿ ಸಿಕ್ಕ ಮಾಡಿ ಇಟ್ಕೊಂಡ್ಬಿಟ್ರು ಅವರು ಮತ್ತೆ ಇದು ಯಾರು ಮರ ಆಗಿದ್ರು ಗಾಡಿ ರೋಡ್ ಈ ಕೆಟ್ಟ ಆಗೈತಿ ಏನ್ ಮಾಡ್ಬೇಕು ನಾವು ಮಕ್ಕಳಿಗೆ ತಗೊಂಡು ಮಕ್ಕಳ ರಸ್ತೆ ಮಾಡಿಲ್ಲ ಏನು ಇಲ್ಲ ಏನ್ರಿ ನೀರ್ ನಡೆಯಕ್ ಹೊಂಟೈತಿ ನಮ್ಗಂದ್ರೆ ತಿಳಿಯಕ್ ಹೊಂತೀನ್ರಿ ಒಂದು ಸರ್ಕಾರ ಏನ್ ಮಾಡಕ್ ಹೊಂತೈತಿ ಏನಿಲ್ಲ ಮುನ್ಸಿಪಾಲ್ಟಿ ಕೌನ್ಸಿಲರ್ ಏನ್ ಮಾಡಕ್ ಹೊಂತಾರೆ ಏನಿಲ್ಲ ಬೀಳ್ತಾ ಇದಾರೆ ನಿನ್ನೆ ರಾತ್ರಿ ಆ CMC ಒಬ್ಬ ಗಾಡಿ ಹಾಕೊಂಡು ಬಿದ್ದಾನ ಇಲ್ಲೆಲ್ಲ ಜನಗಳೆಲ್ಲ ಸಾಕ್ಷಿ ಇದಾರೆ ಏನ್ ಮಾಡ್ತಾರ ಇನ್ನಿಲ್ಲ ಇನ್ ನಾವ್ ಇಲ್ಲಿ ಮಾಡ್ಲಿಲ್ಲ ಅಂದ್ರೆ ಬಂದ್ ಕೆಸಲ್ಲಿ ನಿಮ್ದು ಆಫೀಸ್ ಮುಂದೆ ಬಂದು ಪ್ರತಿಭಟನೆ ಮಾಡ್ಬೇಕಾಗ್ತೈತೆ ಎಲ್ಲ ಓಣಿ ಮಂದಿ ಕರ್ಕೊಂಡು ಬರ್ತೀನಿ ನಾನು ನಿಮ್ಗೆ ಭಾಳ ದಿನ ಹೇಳ್ತಾ ಇದೀನಿ ಕೇಳ್ತಾ ಇಲ್ಲ ನೀವು ಯಾರು ಇದೇ ತರ ಹೇಳ್ತಾ ಇರ್ಬೇಕೇನೆ ಒಂದ್ ಸಣ್ಣ ಕೆಲಸ ಮಾಡಕ್ಕಾಗುದಿಲ್ಲ ಮಾಡ್ಕೊಂತ ಹೋಗ್ತೀರಿ ನಮ್ದೇನ್ ಮಾಡಂಗಿಲ್ಲ ಇಲ್ಲಿ ಬಡವ್ರದ್ದು ಅಂದ್ರೆ ರಸ್ತೆ ಮೇನ್ ರಸ್ತೆ ಇದೆ ಬಸ್ ಓಡಾಡೋ ರಸ್ತೆ ಎಷ್ಟೆಲ್ಲ ಅಂತ ಹೇಳ್ಬೇಕು ಮೊನ್ನೆನು ಹೇಳಿದೆ ಹೇಳಿ ಹೇಳಿ ನಾವು ಬೇಜಾರು ಮಾಡ್ಕೊಳ್ತಾ ಇದ್ದೇವೆ ನೀವು ಮಾಡ್ತಾ ಇಲ್ಲ ದಾಂಡೇಲಿ ನಗರಸಭೆಗೂ ಗೌರವ ಕೊಡದ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯ ಬಹುತೇಕ ಹೆಚ್ಚಿನ ಕಾರ್ಯಕ್ರಮಗಳಿಗೆ ನಗರಸಭೆಯ ಸಹಕಾರ ಬೇಕೇ ಬೇಕು ದಾಂಡೇಲಿ ನಗರಕ್ಕೆ ನಗರಸಭೆಯೇ ಪ್ರಧಾನವಾಗಿರುವಾಗ ನಗರಸಭೆಗೆ ವಿಶೇಷವಾದ ಗೌರವವಿದೆ ಆದರೆ ಅರಣ್ಯ ಇಲಾಖೆ ಮಾತ್ರ ನಗರಸಭೆಗೆ ಕಿಂಚಿತ್ತೂ ಗೌರವವನ್ನು ನೀಡದೆ ಹಾಗೂ ನಗರಸಭೆಗೆ ಮತ್ತು ತನಗೆ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸತೊಡಗಿದೆ ಕಾರಣವಿಷ್ಟೇ ಹಳೆದಾಂಡೇಲಿಯ ಸ್ವಾಮಿಲ್ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿದ ತಡೆಗೋಡೆಯನ್ನು ತೆರವುಗೊಳಿಸುವಂತೆ ನಗರಸಭೆಯವರು ಎರಡೆರಡು ಬಾರಿ ಲಿಖಿತ ಪತ್ರವನ್ನು ನೀಡಿದರೂ ಆ ಪತ್ರಕ್ಕೆ ಸೌಜನ್ಯಕ್ಕಾದರೂ ಮರುಪತ್ರವನ್ನೂ ಬರೆಯದೆ ಉದ್ದಟತನ ತೋರಿಸಿರುವುದು ಸ್ಪಷ್ಟವಾಗತೊಡಗಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳ ಆದೇಶ ಪಾಲಿಸುವುದು ಹಾಗೂ ತಮ್ಮ ಕೆಲಸ ಆದರೆ ಆಯಿತು ಸಾರ್ವಜನಿಕರಿಗೆ ಏನು ಬೇಕಾದರೂ ಆಗಲಿ ಎಂಬ ಧೋರಣೆಯಲ್ಲಿರುವುದು ಕಂಡುಬರುತ್ತಿದೆ ಎಲ್ಲಿಯವರೆಗೆ ತಡೆಗೋಡೆ ತೊಂದರೆಯಾಗಬಹುದೆಂದರೆ ಅರಣ್ಯ ಇಲಾಖೆಯವರೇ ಕಟ್ಟಿರುವ ಹಾರ್ನ್ಬೆಲ್ ಸಭಾಭವನ ಅರ್ಥಾತ್ ಕಲ್ಯಾಣ ಮಂಟಪಕ್ಕೂ ಹೋಗಲು ದೇಶಪಾಂಡೆ ನಗರ ಹಾಗೂ ಆ ಕಡೆಯ ಹಳೆದಾಂಡಿಲಿ ಜನರಿಗೆ ಕಷ್ಟವಾಗತೊಡಗಿದೆ ಅರಣ್ಯ ಇಲಾಖೆಯವರ ಉದ್ದಟತನಕ್ಕೆ ಹಳೆದಾಂಡಿಲಿಯ ನಾಗರಿಕರು ಒಂದಾಗಿ ಹೋರಾಟದ ಹಾದಿಯನ್ನ ಹಿಡಿಯಲಿದ್ದು ತಡೆಗೋಡೆ ಹಾಕಿದವರಿಂದಲೇ ತೆಗೆಸುವ ಮಟ್ಟಿಗೆ ಜನ ಆಕ್ರೋಶಿತರಾಗಿದ್ದಾರೆ ಧಾರವಾಡದಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಧರಣಿಯಲ್ಲಿ ದಾಂಡೇಲಿಯ ಅತಿಥಿ ಉಪನ್ಯಾಸಕರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘದ ಆಶ್ರಯದಡಿ ಧಾರವಾಡದ ಕಾಲೇಜು ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿ ಮುಂಭಾಗದಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಧರಣಿಯಲ್ಲಿ ದಾಂಡೇಲಿ ನಗರದ ಅಂಬೇವಾಡಿಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರುಗಳಾದ ಇರ್ಫಾನ್ ಜಕಾತಿ ನಂದನ್ ರವಿ ಮಹಾದೇವ್ ಸಂಗಮೇಶ್ ರಾಮಪ್ಪ ಅವರುಗಳು ಭಾಗವಹಿಸಿ ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ನಡೆಸಿದ್ದಾರೆ
ನ್ಯಾಯೋಚಿತವಾದ ಹಾಗೂ ಬದುಕಿಗಾಗಿ ಮತ್ತು ಉದ್ಯೋಗ ಭದ್ರತೆಗಾಗಿ ಹಮ್ಮಿಕೊಂಡಿರುವ ಹೋರಾಟ ದಿನದಿಂದ ದಿನಕ್ಕೆ ಕಾವು ಪಡೆಯುತ್ತಿದೆ ಎಂದು ಹೇಳಲಾಗುತ್ತಿದೆ.